ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಿ ಎಲ್ಲರ್ ಕಿಚನ್. ಇವತ್ತು ನಮ್ಮ ರೆಸಿಪಿ ಬಂದು ರೆಸ್ಟೋರೆಂಟ್ ಶೈಲಿಯ ರೈತ. ಬನ್ನಿ ಇವಾಗ ಹೇಗೆ ಮಾಡ್ಕೊಳ್ಳೋದು ಅಂತಲೇ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ದೊಡ್ಡದಾಗಿರೋ ಪಾತ್ರೆ ತಗೊಂಡು ಆ ಪಾತ್ರೆಗೆ ಒಂದು ಬೌಲಷ್ಟು ಸೌತೆಕಾಯಿನ ಸಣ್ಣದ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳೋಣ. ಆ ನಂತರ ಒಂದು ಬೌಲಷ್ಟು ಈರುಳ್ಳಿ, ಒಂದು ಅರ್ಧ ಟೊಮೆಟೊನ ಸಲಸಾಗಿ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ಳೋಣ. ಆ ನಂತರ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೀರುಳ್ಳಿ ವಾಶ್ ಮಾಡಿಕೊಂಡು ಸಣ್ಣದ ಕಟ್ ಮಾಡಿಕೊಂಡು ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ಆನಂತರ ನಮಗೆ ಎಷ್ಟು ಬೇಕಾಗುತ್ತೋ ರೈತೋ ಅಷ್ಟು ನೋಡಿಕೊಂಡು ಮೊಸರನ್ನ ನಾವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಮೊದಲನೇದಾಗಿ ನಾವಿಲ್ಲಿ ಗಟ್ಟಿ ಮೊಸರನ್ನ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಯಾವುದೇ ಕಾರಣಕ್ಕೂ ಫಸ್ಟಿಗೆ ನೀರು ಸೇರ್ಸೋಕ್ಕೋಗ್ಬೇಡಿ, ಫಸ್ಟು ಮೊಸರನ್ನ ಸೇರಿಸ್ಕೊಳ್ಳಿ. ಮೊಸರು ಸೇರಿಸ್ಕೊಂಡಾದ್ಮೇಲೆ ಇವಾಗ ಇದಕ್ಕೆ ಸ್ವಲ್ಪ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ. ಆ ನಂತರ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಆ ನಂತರ ಇದಕ್ಕೆ ನಾವು ಇವಾಗ ನೀರನ್ನ ಸೇರಿಸೋಣ. ನಮಗೆ ಯಾವ ಹದದಲ್ಲಿ ರೈತ ಬೇಕಾಗುತ್ತೋ ಆ ಹದ ನೋಡಿಕೊಂಡು ಸ್ವಲ್ಪನೇ ನೀರು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೆಸ್ಟೋರೆಂಟ್ ಶೈಲಿಯ ರೈತ ರೆಡಿಯಾಯಿತು. ಇದೇ ರೀತಿಯಾದ ಇನ್ನೂ ಹೆಚ್ಚಿನ ರೆಸಿಪಿಗಳನ್ನ ನೋಡೋಕ್ಕೆ ನೀವೇನೋ ಇನ್ನೂ ಬಿ ಎಲ್ ಆರ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ಬಿ ಎಲ್ ಆರ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೆ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನ ಮಾಡೋಕ್ಕೆ ಇದೇ ರೀತಿ ಸಪೋರ್ಟ್ ನೀಡ್ತೀರಿ ಅಂತ ಹೇಳ್ತಾ ನಮ್ಮ ಎಲ್ಲ ವೀಡಿಯೋಗಳನ್ನು ನೋಡೋದಕ್ಕಾಗಿ ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತಿದ್ದೀನಿ.